ಸ್ತ್ರೀ ಅಥವಾ ಪತ್ನಿಯಾದವಳು ಪಾಲಿಸಬೇಕಾದ ಕೆಲವು ಮಹತ್ವಪೂರ್ಣ ವಿಚಾರಗಳು ಒಂದು ವೇಳೆ ನೀವು ನಿಮ್ಮ ಪತಿಯ ಜೊತೆಗೆ ಸಂತೋಷದಿಂದಿರಲು ಬಯಸುವಿರಾದರೆ ಇನ್ನೊಬ್ಬರ ಮಾತಿಗೆ ತಲೆಕೆಡಿಸಿಕೊಳ್ಳಬೇಡಿ ನೀವು ನಿಮ್ಮನ್ನು ನಿಮ್ಮ ಪತಿಯ ಗರ್ಲ್ ಫ್ರೆಂಡ್ ಎಂದು ಎಂದಿಗೂ ಹೇಳಿಕೊಳ್ಳಬೇಡಿ ಒಂದು ವೇಳೆ ನೀವು ಹಾಗೆ ಭಾವಿಸುವುದಾದರೆ ನಿಮ್ಮನ್ನು ನೀವೇ ಕಡಿಮೆ ಎಂದುಕೊಂಡ ಹಾಗಾಗುತ್ತದೆ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಖುಷಿಯಾಗಿರಲು ಬಯಸುವಿರಾದರೆ ನಿಮ್ಮ ಪತಿಯನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡಬೇಡಿ ನಿಮ್ಮ ಪತಿ ನಿಮ್ಮೊಂದಿಗೆ ಸದಾ ಪ್ರೀತಿಯಿಂದ ಇರಬೇಕೆಂದು ಬಯಸುವಿರಾದರೆ ನೀವು ನಿಮ್ಮನ್ನು ಯಾವತ್ತೂ ಸ್ವಚ್ಛ ಹಾಗೂ ಶುಭ್ರವಾಗಿ ಶೃಂಗಾರ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಬದುಕು ಚೆನ್ನಾಗಿರಬೇಕೆಂದು ಬಯಸುವಿರಾದರೆ ಬಡವರಿಗೆ ಸಹಾಯ ಮಾಡಿ ದಾನ ಧರ್ಮಗಳಿಂದ ಪುಣ್ಯದ ಕಾರ್ಯ ಮಾಡಿ ಪತ್ನಿಯ ಒಂದೇ ಒಂದು ಸಿಹಿಯಾದ ಮಾತು ಪತಿಯ ಇಡೀ ದಿನದ ಬೇಸರ ಹಾಗೂ ಬಳಲಿಕೆಯನ್ನು ದೂರ ಮಾಡುತ್ತದೆ ನಿಮ್ಮ ಪತಿ ನಿಮ್ಮ ಮೇಲೆ ಪ್ರೀತಿಯನ್ನು ತೋರ್ಪಡಿಸದಿರಬಹುದು ಹಾಗಂತ ಅವರು ನಿಮ್ಮನ್ನು ಪ್ರೀತಿಸುತ್ತಿಲ್ಲ ಎಂದು ಅರ್ಥವಲ್ಲ ಕೆಲವು ಪುರುಷರಿಗೆ ಪ್ರೀತಿಯನ್ನು ತೋರ್ಪಡಿಸಲು ಬಂದಿರಬಹುದು ಅಥವಾ ಇಷ್ಟವಿಲ್ಲದಿರಬಹುದು ಒಂದು ವೇಳೆ ನಿಮ್ಮ ಯಾವುದಾದರೂ ಒಂದು ತಪ್ಪಿಗೆ ಪತಿ ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆಂದು ತಿಳಿದು ಬಂದರೆ ಯಾವುದೇ ಮುಜುಗರವಿಲ್ಲದೆ ಕೂಡಲೇ ಕ್ಷಮೆಯನ್ನು ಕೇಳಿ ಪತಿಯ ಕೋಪವನ್ನು ತಣ್ಣಗಾಗಿಸುವವಳೆ ಜಾಣೆ ಪತಿಯ ಆರ್ಥಿಕ ಸ್ಥಿತಿಯನ್ನು ಅರಿತುಕೊಳ್ಳಿ ಹಾಗೂ ಅವರ ಯೋಗ್ಯತೆಯನ್ನು ಮೀರಿ ಬಯಕೆಗಳನ್ನು ಇಡಬೇಡಿ ಹಾಗೂ ಅಧಿಕ ಖರ್ಚುಗಳನ್ನು ಮಾಡಬೇಡಿ ಅವರ ಅನುಮತಿಯಿಲ್ಲದೆ ಹಣವನ್ನು ಇನ್ನೊಬ್ಬರಿಗೆ ನೀಡಬೇಡಿ ನಿಮ್ಮ ಪತಿ ನಿಮಗೋಸ್ಕರ ಹಾಗೂ ಮಕ್ಕಳಿಗೋಸ್ಕರ ಹಗಲು ರಾತ್ರಿ ದುಡಿಯುತ್ತಾರೆ ನಿಮ್ಮ ಬೇಕು ಬೇಡಗಳನ್ನು ಈಡೇರಿಸುತ್ತಾರೆ ಪತಿಯನ್ನು ಸದಾ ಗೌರವ ಭಾವನೆಯಿಂದ ನೋಡಿ ಅವರು ಆ ಗೌರವಕ್ಕೆ ಹಕ್ಕುದಾರರು ಕೂಡ ಹೌದು ವಿನಾಕಾರಣ ಪತಿಯೊಂದಿಗೆ ಜಗಳ ಮಾಡಬೇಡಿ ಹಾಗೂ ಸಂಶಯವನ್ನು ವ್ಯಕ್ತಪಡಿಸಬೇಡಿ ಒಂದು ವೇಳೆ ಪತ್ನಿಯ ಗೌರವಕ್ಕೆ ಧಕ್ಕೆ ಬರುವಂತಹ ಯಾವುದೇ ಸನ್ನಿವೇಶವಾದರೂ ಪತಿ ತಮ್ಮ ಜೀವನದ ಅಂಗು ತೊರೆದು ಪತ್ನಿಯ ಗೌರವವನ್ನು ಕಾಪಾಡಲು ಹಿಂಜರಿಯಲಾರರು ಸದ್ಗುಣವಂತಳಾದ ಹೆಣ್ಣು ತನ್ನ ಪತಿಯ ಮನೆಯ ಸಲ್ಲದ ವಿಚಾರಗಳನ್ನು ತವರಲ್ಲಿ ಏಳಲಾರಳು ಹಾಗೂ ತವರಿನ ಸಲ್ಲದ ವಿಚಾರಗಳನ್ನು ಪತಿಯ ಮನೆಯಲ್ಲಿ ಏಳಲಾರಳು ಯಾವ ಪತ್ನಿಯು ತನ್ನ ಪತಿಯನ್ನು ಕ್ಷಣ ಕ್ಷಣವು ಕೀಳಾಗಿ ಕಾಣುತ್ತಾಳೋ ಆಕೆ ಪತಿಯ ದೃಷ್ಟಿಯಿಂದ ಕೀಳಾಗುತ್ತಾಳೆ ಹಾಗೂ ಪತಿಯ ಪ್ರೀತಿಗೂ ಪಾತ್ರಳಾಗುವುದಿಲ್ಲ ಇದೇ ರೀತಿಯ ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ